ಸಿದ್ದರಾಮಯ್ಯ ಟ್ವೀಟ್ಗೆ ಡಾಕ್ಟರ್ ಸುಧಾಕರ್ ತಿರುಗೇಟು. ಅಮಿತ್ ಶಾ ಕನ್ನಡ ಭಾಷೆಯ ಬಗ್ಗೆ ಅವಹೇಳನ ಆರೋಪ. ಸಿದ್ದರಾಮಯ್ಯ ಟ್ವೀಟ್ ವೇಳಿಕೆ ವಿಚಾರವಾಗಿ ಇಂದು ದೇವನಹಳ್ಳಿಯ ಜಿಲ್ಲಾಡಳಿತ ಭವನದ ಕೆಡಿಪಿ ಸಭೆಯಲ್ಲಿ ಭಾಗವಹಿಸಿ ಆರೋಗ್ಯ ಸಚಿವ ಸುಧಾಕರ್ ಮಾಧ್ಯಮದವರೊಂದಿಗೆ ಮಾತನಾಡಿದರು. ಸಿದ್ದರಾಮಯ್ಯನವರು ಅರ್ಥನೆ ಮಾಡಿಕೊಳ್ಳೋದಿಲ್ಲ, ಅಮಿತ್ ಶಾ ಅವರು ಹಿಂದಿಯಲ್ಲಿ ಹೇಳಿದ್ದಾರೆ, ನೀವು ಸ್ಥಳೀಯ ಭಾಷೆಯನ್ನು ಬಳಸಿ. ಅವರು ಅರ್ಥನೆ ಮಾಡ್ಕೊಳ್ಳಲ್ಲ, ಅವರು ಹಿಂದಿಯಲ್ಲಿ ಹೇಳಿದ್ದಾರೆ. ಏನು ಹೇಳಿದ್ದಾರೆ ಅವರು? ನೀವು ಲೋಕಲ್ ಲ್ಯಾಂಗ್ವೇಜ್ ಸ್ಥಳೀಯ ಭಾಷೆಯನ್ನ ನೀವು ಬಳಸಿ. ಸ್ಥಳೀಯ ಭಾಷೆ ಬಿಟ್ಟು ಬೇರೆ ಭಾಷೆಯನ್ನು ಬಳಸುವ ಸಂದರ್ಭದಲ್ಲಿ ಪರಕೀಯರ ಭಾಷೆಯನ್ನು ಬಿಟ್ಟು ಹಿಂದಿಯನ್ನು ಬಳಸಿ ಜೊತೆಗೆ ಸೇರಿಸಿಕೊಳ್ಳಿ ಎಂದಿದ್ದಾರೆ. ಅದರಲ್ಲಿ ತಪ್ಪೇನಿದೆ? ಹಿರಿಯ ನಾಯಕರು ಅರ್ಥ ಮಾಡಿಕೊಳ್ಳದೆ ಹೇಳಿಕೆ ನೀಡಬಾರದು ಅಂತ ಸಿದ್ದರಾಮಯ್ಯ ಟ್ವೀಟ್ ಬಗ್ಗೆ ಸುಧಾಕರ್ ತಿರುಗೇಟನ್ನು ಕೊಟ್ಟಿದ್ದಾರೆ. ಹಾಗೆ ಅಮಿತ್ ಶಾ ಹೇಳಿಕೆಯನ್ನು ಸುಧಾಕರ್ ಅವರು ಸಮರ್ಥನೆ ಮಾಡಿಕೊಂಡಿದ್ದಾರೆ. ಸ್ಥಳೀಯ ಭಾಷೆಯನ್ನು ಬಿಟ್ಟು ನೀವು ಬೇರೆ ಇನ್ನೊಂದು ಭಾಷೆ ಮಾತನಾಡುವಂಥ ಸಂದರ್ಭದಲ್ಲಿ ಪರಕೀಯರ ಭಾಷೆ ಬದಲು ಹಿಂದಿ ನಮ್ಮ ರಾಷ್ಟ್ರೀಯ ಭಾಷೆ ಅಂತ ನಾವೇನು ನಾವು ನಂಬ್ಕೊಂಡಿದ್ದೀವಿ ಅಂಥದ್ದನ್ನು ಜೊತೆಗೆ ಸೇರಿಸ್ಕೊಳ್ಳಿ ಅಂತ ಹೇಳಿದ್ದಾರೆ. ತಪ್ಪೇನಿದೆ? ಕನ್ನಡನ ಬಿಟ್ಟು ಹಿಂದಿ ಮಾತಾಡಿ ಅಂತ ಹೇಳಿಲ್ಲ ಅವರು. ಅರ್ಥ ಮಾಡ್ಕೊಳ್ಳೋಕೆ ಕೇಳಿ ಸ್ವಲ್ಪ ಹಿರಿಯ ನಾಯಕರಿಗೆ. ಎಂಎಸ್ಜಿಪಿ ತ್ಯಾಜ್ಯ ಘಟಕದ ಬಗ್ಗೆ ಡಾಕ್ಟರ್ ಸುಧಾಕರ್ ಪ್ರತಿಕ್ರಿಯೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಕೆಡಿಪಿ ಸಭೆಯಲ್ಲಿ ಭಾಗವಹಿಸಿದ್ದ ಆರೋಗ್ಯ ಸಚಿವ ಡಾಕ್ಟರ್ ಸುಧಾಕರ್ ದೊಡ್ಡಬಳ್ಳಾಪುರ ತಾಲೂಕಿನ ಚಿಗರೇನಹಳ್ಳಿಯಲ್ಲಿರುವ ಎಂಎಸ್ಜಿಪಿ ತ್ಯಾಜ್ಯ ಘಟಕದ ಬಗ್ಗೆ ಪ್ರತಿಕ್ರಿಯೆ ನೀಡಿದ್ದು, ಹಿರಿಯ ಅಧಿಕಾರಿಗಳು ಹಾಗೂ ಬಿಬಿಎಂಪಿ ಚೀಫ್ ಎಂಜಿನಿಯರ್ ಜೊತೆ ನಾನು ಮತ್ತು ಮಂತ್ರಿಗಳ ಜೊತೆ ಚರ್ಚೆ ನಡೆಸಿದ್ದು, ಎಂಎಸ್ಜಿಪಿ ತ್ಯಾಜ್ಯ ಘಟಕವನ್ನು ವೈಜ್ಞಾನಿಕವಾಗಿ ಹೇಗೆ ನಿರ್ವಹಿಸಬೇಕು ಹಾಗೂ ಯಾವುದೇ ದೂರು ಇಲ್ಲದಂತೆ ಮುಂದುವರಿಸಿಕೊಂಡು ಹೋಗಬೇಕು ಎಂದು ನಾವು ಚರ್ಚೆ ಮಾಡಿದ್ದೇವೆ. ಕೆಡಿಪಿಗೆ ಮುಂಚೆ ಕೂಡ ಪಿಸಿಬಿಯ ಅಧಿಕಾರಿ ಮತ್ತು ಬಿಬಿಎಂಪಿಯ ಚೀಫ್ ಇಂಜಿನಿಯರ್ ಜೊತೆನೆ ನಾನು ಮತ್ತು ನಮ್ಮ ಮಂತ್ರಿಗಳು ಇಬ್ಬರೂ ಕೂಡ ನಾವು ಮಾತನಾಡಿದ್ದೇವೆ. ಅದನ್ನು ಯಾವ ರೀತಿ ವೈಜ್ಞಾನಿಕವಾಗಿ ಅದನ್ನು ನಿರ್ವಹಣೆ ಮಾಡಬೇಕು ಮತ್ತು ಯಾವುದೇ ಒಂದು ದೂರಿಲ್ದಿರ ಅದನ್ನು ಮುಂದುವರಿಸಿಕೊಂಡು ಹೋಗಬೇಕಾಗ್ತದೆ, ಯಾವ ರೀತಿ ಅದನ್ನು ನಿರ್ವಹಿಸಬೇಕಾಗ್ತದೆ ಅನ್ನೋದ್ರ ಬಗ್ಗೆ ನಾವೆಲ್ಲ ಕೂಡ ಚರ್ಚೆ ಮಾಡಿದ್ದೇವೆ. ಆದಷ್ಟು ಶೀಘ್ರವಾಗಿ ಎಂಎಸ್ಜಿಪಿ ಘಟಕ ಕೇಂದ್ರಕ್ಕೆ ಭೇಟಿ ನೀಡುತ್ತೇವೆ ಅಂತ ಆರೋಗ್ಯ ಸಚಿವ ಡಾಕ್ಟರ್ ಸುಧಾಕರ್ ಮಾತನಾಡಿದರು. ಮತ್ತು ಆದಷ್ಟು ಶೀಘ್ರದಲ್ಲಿ ಅಲ್ಲಿ ಭೇಟಿಯನ್ನು ಕೂಡ ಕೊಡ್ತೇವೆ. ಸಂಬಂಧಪಟ್ಟಂತಹ ಹಿರಿಯ ಅಧಿಕಾರಿಗಳು ತಜ್ಞರನ್ನು ಕೂಡ ತೆಗೆದುಕೊಂಡು ಹೋಗುವಂತ ಕೆಲಸ ಆಗುತ್ತೆ. ಸಿದ್ದರಾಮಯ್ಯ ಟ್ವೀಟ್ಗೆ ಡಾಕ್ಟರ್ ಸುಧಾಕರ್ ತಿರುಗೇಟು. ಅಮಿತ್ ಶಾ ಕನ್ನಡ ಭಾಷೆಯ ಬಗ್ಗೆ ಅವಹೇಳನ ಆರೋಪ. ಸಿದ್ದರಾಮಯ್ಯ ಟ್ವೀಟ್ ವೇಳಿಕೆ ವಿಚಾರವಾಗಿ ಇಂದು ದೇವನಹಳ್ಳಿಯ ಜಿಲ್ಲಾಡಳಿತ ಭವನದ ಕೆಡಿಪಿ ಸಭೆಯಲ್ಲಿ ಭಾಗವಹಿಸಿ ಆರೋಗ್ಯ ಸಚಿವ ಸುಧಾಕರ್ ಮಾಧ್ಯಮದವರೊಂದಿಗೆ ಮಾತನಾಡಿದರು. ಸಿದ್ದರಾಮಯ್ಯನವರು ಅರ್ಥನೆ ಮಾಡಿಕೊಳ್ಳೋದಿಲ್ಲ, ಅಮಿತ್ ಶಾ ಅವರು ಹಿಂದಿಯಲ್ಲಿ ಹೇಳಿದ್ದಾರೆ, ನೀವು ಸ್ಥಳೀಯ ಭಾಷೆಯನ್ನು ಬಳಸಿ. ಅವರು ಅರ್ಥನೆ ಮಾಡ್ಕೊಳ್ಳಲ್ಲ, ಅವರು ಹಿಂದಿಯಲ್ಲಿ ಹೇಳಿದ್ದಾರೆ. ಏನು ಹೇಳಿದ್ದಾರೆ ಅವರು? ನೀವು ಲೋಕಲ್ ಲ್ಯಾಂಗ್ವೇಜ್ ಸ್ಥಳೀಯ ಭಾಷೆಯನ್ನು ನೀವು ಬಳಸಿ ಮತ್ತು ಆದಷ್ಟು ಶೀಘ್ರದಲ್ಲಿ ಅಲ್ಲಿ ಭೇಟಿಯನ್ನು ಕೂಡ ಕೊಡ್ತೇವೆ. ಸಂಬಂಧಪಟ್ಟಂತಹ ಹಿರಿಯ ಅಧಿಕಾರಿಗಳು ತಜ್ಞರನ್ನು ಕೂಡ ತೆಗೆದುಕೊಂಡು ಹೋಗುವಂಥ ಕೆಲಸ ಆಗುತ್ತೆ. ಸರಿ ಸರ್.